ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಟಿ ಶಿವಲಿಂಗಯ್ಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರಕೃತಿಯಲ್ಲಿ ನೀರಿನ ಮಹತ್ವ ಹೆಚ್ಚಳವಾಗಿದೆ, ಆದ್ದರಿಂದ ಪ್ರತಿಯೊಂದು ಹನಿ ನೀರನ್ನು ಮಿತವಾಗಿ ಬಳಸಬೇಕೆಂದು ತಿಳಿಸಿದರು. ವಿಶ್ವ ಜಲ ದಿನಾಚರಣೆ ಆಚರಿಸುವುದು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವಾಗಿದೆ. ಒಂದು ದಿನ ಈ ದಿನಾಚರಣೆಯನ್ನು ತಾತ್ಕಾಲಿಕವಾಗಿ ಮಾಡಬಾರದು, ಪ್ರತಿದಿನವೂ ನೀರಿನ ಮಹತ್ವದ ಬಗ್ಗೆ ತಿಳಿದುಕೊಂಡು ಜೀವನ ನಡೆಸಬೇಕೆಂದು ಯುವಕರಿಗೆ ಕರೆ ನೀಡಿದರು. ಜಲವನ್ನ ನೀರನ್ನ ಎಷ್ಟು ಮಿತವಾಗಿ ಬಳಸಬೇಕು, ನಮ್ಮ ಈ ಪ್ರಕೃತಿಯಲ್ಲಿ ನೀರು ಎಷ್ಟು ಅತ್ಯಮೂಲ್ಯ ಅನ್ನುವುದನ್ನ ನೆನೆಸ್ಕೊಳ್ಳೋಕ್ಕೋಸ್ಕರ ನಾವು ಸಾಂಕೇತಿಕವಾಗಿ ವಿಶ್ವ ಜಲ ದಿನಾಚರಣೆಯನ್ನ ಆಚರಣೆ ಮಾಡ್ತೀವಿ. ನಮ್ಮ ಆದ್ಯ ಕರ್ತವ್ಯ ಏನಪ್ಪ ಅಂದ್ರೆ, ಕೇವಲ ಒಂದಿನ ಆಚರಣೆ ಮಾಡ್ಬಿಟ್ಟು ಮರ್ತು ಬಿಡೋದಲ್ಲ, ಈ ದಿನ ನಾವು ವಿಶ್ವ ಜಲ ದಿನಾಚರಣೆಯನ್ನ ಆಚರಣೆ ಮಾಡುದು ಅದು ಬಹಳ ಅರ್ಥಪೂರ್ಣವಾಗಿದೆ. ಯಾಕೆಂದರೆ ಈ ನಂತರದ ದಿನಗಳಲ್ಲಿ ಇನ್ನು ನಮಗೆ ಮಳೆ ಬಂದು ಜಲ ಸಂರಕ್ಷಣೆ ಆಗಿ ನಮ್ಮ ಪ್ರಕೃತಿ ತಣ್ಣಗಾಗುವ ತನಕ ನೀರಿನ ಅಭಾವ ಹಾಹಾಕಾರ ಪ್ರತಿಯೊಬ್ಬರಿಗೂ ಸಹ ಈ ಒಂದು ನಿಟ್ಟಿನಲ್ಲಿ ನೀರಿನ ಮಹಿಮೆ ನಮ್ಮ ಕುಟುಂಬದಲ್ಲಿರ್ಬೋದು, ನಮ್ಮ ಬೀದಿಯಲ್ಲಿರ್ಬೋದು, ನಮ್ಮ ಸಮಾಜದಲ್ಲಿರ್ಬೋದು, ಇಡೀ ನಮ್ಮ ತಾಲೂಕಲ್ಲಿರ್ಬೋದು, ಒಂದು ಗ್ರಾಮದಲ್ಲಿರ್ಬೋದು, ನೀರಿನ ಅವಶ್ಯಕತೆ ಅಗತ್ಯತೆ ಎಷ್ಟಿದೆ ಅಂತ ನಾವು ಪ್ರತಿಯೊಬ್ಬರಿಗೂ ಅರಿವು ಮೂಡಿಸಲಿಕ್ಕೆ ಇದು ಒಂದು ನೆನಪಿನ ದಿನ ಅಂತ ನಾವು ಹೇಳ್ಬೋದು. ಇದೇ ಸಂದರ್ಭದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ಬಿ ಎಸ್ ಸತೀಶ್ ರೇಷ್ಮೆ, ಸಹಾಯಕ ಮಲ್ಲಿಕಾರ್ಜುನಯ್ಯ, ಉಪ ಪ್ರಾಂಶುಪಾಲ ಪದ್ಮಾವತಿ, ಬಾಬುಕುಮಾರ್ ಭರತ್ರಾಜ್, ಮಹಿಳಾ ಸಂಘಟನೆಯ ದೇವಿ ಸುನೀತಾ, ಸುಶೀಲಾ ಮತ್ತಿತರರು ಹಾಜರಿದ್ದರು.